ಲಾಕ್ಡೌನ್ ಇಂದ ರಾಜ್ಯದ ಅನೇಕ ಕಡೆ ಕೂಲಿ ಕಾರ್ಮಿಕರಿಗೆ ಬಡವರಿಗೆ ಒಂದು ಹೊತ್ತಿನ ಊಟಕ್ಕೂ ಕಷ್ಟವಾಗಿದೆ. ಹಾಸನದಲ್ಲಿ ಇಂತಹವರ ನೆರವಿಗೆ ಸತೀಶ್ ಪಟೇಲ್ ನೇತೃತ್ವದ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಹಾಸನದ ಸುದ್ದಿವಾಹಿನಿ ಹೆಚ್ಸಿಎನ್ ನ್ಯೂಸ್ ಮತ್ತು ಹಬೀಬಿಯಾ ಗ್ರೂಪ್ಸ್ನ ಸಹಯೋಗದಲ್ಲಿ ನಗರದಲ್ಲಿರುವ ಬಡ ಜನರಿಗೆ ಮತ್ತು ಅಲೆಮಾರಿ ಜನಗಳಿಗೆ ಊಟ ತಲುಪಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರೊಂದಿಗೆ ಹಾಸನದ ಸರ್ಕಾರಿ ಆಸ್ಪತ್ರೆಗೆ ಬರುವ ರೋಗಿಗಳ ಸಹಾಯಕರಿಗೆ ನಗರದಲ್ಲಿ ಆಹಾರ ಸಿಗದ ಕಾರಣ ಲಾಕ್ಡೌನ್ ಅವಧಿಯ ತನಕ ಅವರಿಗೆ ನಿಯಮಿತವಾಗಿ ಮಧ್ಯಾಹ್ನದ ಮತ್ತು ರಾತ್ರಿಯ ಹೊತ್ತಿನಲ್ಲಿ ಊಟದ ವ್ಯವಸ್ಥೆ ಮಾಡುತ್ತಿದೆ. ಸಾಕಷ್ಟು ಜನರ ಹೊಟ್ಟೆ ತುಂಬಿಸಿದ ಖುಷಿಯಲ್ಲಿ ಈ ತಂಡ ಇತ್ತು. ಕೊರೋನಾ ವೈರಸ್ ತಡೆಗಟ್ಟಲು ಇಡೀ ಭಾರತ ಸಂಪೂರ್ಣ ಲಾಕ್ಡೌನ್ ಆಗಿರುವುದರಿಂದ ಹಾಸನ ಜಿಲ್ಲೆಯಲ್ಲಿ ಕೈಗಾರಿಕಾ ಪ್ರದೇಶಗಳಲ್ಲಿ ಬಡಜನರು ಊಟಕ್ಕೆ ಪರದಾಡುವಂತಾಗಿದೆ. ಆದ್ದರಿಂದ ದಾನಿಗಳ ಸಹಯೋಗದಲ್ಲಿ ಪ್ರೇರಣೆಯಿಂದ ಊಟದ ವ್ಯವಸ್ಥೆ ಮತ್ತು ಅವರಿರುವ ಸ್ಥಳಕ್ಕೆ ಆಹಾರ ನೀರು ಪೂರೈಕೆ ಮಾಡಲಾಗುತ್ತಿದೆ. ಕೈಗಾರಿಕಾ ಪ್ರದೇಶಗಳಲ್ಲಿ ಕೆಲಸ ಕಾರ್ಯಗಳು ಇಲ್ಲದೆ ಊಟಕ್ಕೆ ಕಾರ್ಮಿಕರು ಪರದಾಡುತ್ತಿದ್ದಾರೆ. ಹೀಗಾಗಿ ವಾಹನ ಚಾಲಕರು ಹಾಗೂ ಅಲೆಮಾರಿಗಳು ಬಡಜನರಿಗೆ ಊಟ ತಲುಪಿಸುವ ಕಾರ್ಯವನ್ನು ಮಾಡುತ್ತೇವೆ. ಇದಕ್ಕಾಗಿ ಹೆಚ್ಸಿಎನ್ ನ್ಯೂಸ್ ವಾಹಿನಿಯ ಕೇಬಲ್ ಆಪರೇಟರ್ಸ್ಗಳು ನಮಗೆ ಸಹಾಯ ಹಸ್ತ ನೀಡುತ್ತಿದ್ದಾರೆ. ಅವರಿಗೆ ನಮ್ಮ ಅಭಿನಂದನೆಗಳೆಂದು ಕರವೇ ಜಿಲ್ಲಾಧ್ಯಕ್ಷ ಸತೀಶ್ ಪಟೇಲ್ ತಿಳಿಸಿದರು. ಇಡೀ ದೇಶದಲ್ಲಿ ಕೊರೋನಾ ವೈರಸ್ ಹರಡುವ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಎಲ್ಲ ಕಡೆ ಬಂದ್ ಆಗಿರುವ ಸಂದರ್ಭದಲ್ಲಿ ಹಾಸನದ ಆಸ್ಪತ್ರೆಗೆ ವೈದ್ಯಕೀಯ ಸಹಾಯಕ್ಕಾಗಿ ಬರುವ ರೋಗಿಗಳ ಸಹಾಯಕರಿಗೆ ಮುಖ್ಯವಾಗಿ ಆಹಾರ ಎಲ್ಲೂ ಸಿಗದ ಕಾರಣ ಅವರಿಗೆ ಮೊದಲ ಆದ್ಯತೆಯನ್ನಾಗಿ ಊಟ ನೀಡುತ್ತೇವೆ. ಅವರು ಮೊದಲೇ ತೊಂದರೆಯಲ್ಲಿರುತ್ತಾರೆ, ಅದರಲ್ಲಿ ಆಹಾರ ಎಲ್ಲಿ ಸಿಗುತ್ತದೆ ಎಂದು ಹುಡುಕಲಾಗುವುದಿಲ್ಲ. ಆದ್ದರಿಂದ ಅವರಿಗೆ ಊಟದ ವ್ಯವಸ್ಥೆ ಮಾಡುತ್ತಿದ್ದೇವೆ. ಅದರೊಂದಿಗೆ ಅಗತ್ಯವಿರುವವರಿಗೆ ಆಹಾರ ನೀಡುವ ವ್ಯವಸ್ಥೆ ಕೂಡ ಮಾಡಿದ್ದಾರೆ. ಜಿಲ್ಲೆಯಲ್ಲಿ ಬಂದಿರುವಷ್ಟು ದಿನವೂ ಪ್ರತಿದಿನ ಸುಮಾರು 500 ಜನರಿಗೆ ಊಟ ನೀಡುವುದಾಗಿ ಹೇಳಿದರು. ಎಚ್ಸಿಎನ್ ಚಾನಲ್ಲು ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಅಭಿವಿಯ ಸಹಯೋಗದಲ್ಲಿ ಇವತ್ತು ನಾವು ಆಹಾರನ ಪೂರೈಕೆ ಮಾಡ್ಕೊಂಡು ಬರ್ತಾ ಇದ್ವಿ. ಯಾಕೆಂತಂದರೆ ನಮಗೆ ಹಸುವು ಏನು ಅಂತ ಹೇಳ್ಬಿಟ್ಟು ನಮಗೂ ಗೊತ್ತು. ಹಾಗಾಗಿ ಹಸುವಿನಿಂದ ರಾತ್ರಿ ಟೈಮ್ನಲ್ಲಿರುವಂಥ ಜನಗಳು ಯಾವುದೇ ಕಾರಣಕ್ಕೂ ಅವರಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾವು ಈ ಒಂದು ದಾನಿಗಳ ನೇತೃತ್ವದಲ್ಲಿ ನಮ್ಮ ಈ ಮೂರು ನಮ್ಮ ಸಂಘಟನೆ ಮತ್ತು ನಮ್ಮ ಚಾನಲ್ಲು ಮತ್ತು ಹಬೀಬಿಯ ಗ್ರೂಪ್ನ ನಮ್ಮ ಸೇರಿಕೊಂಡು ನಾವು ಮಾಡ್ಕೊಬರ್ತಾ ಇದ್ವಿ. ನಾವು ಪ್ರತಿನಿತ್ಯನೂ ನಾವು ಅವ್ರಿಗೆ ಒಂದೇ ಥರದ ಆಹಾರ ಪದಾರ್ಥಗಳು ಕೊಡ್ತಾ ಇಲ್ಲ, ಅವ್ರಿಗೇನು ಆಹಾರಗಳು ಕೊಡ್ತಾ ಇಲ್ಲ. ಏನೇನು ಅಂತಂದರೆ ಒಂದಿನ ಮೊಟ್ಟೆ ಕೊಡ್ತೀವಿ, ಒಂದಿನ ಅನ್ನ ಸಾಂಬಾರು ಮಾಡ್ತೀವಿ, ಒಂದೊಂದಿನ ತರಕಾರಿ ಪಲ್ಯ ಕೊಡ್ತೀವಿ, ಮತ್ತು ಬಾತು ಟೊಮೊಟೊ ಬಾತು, ಆಮೇಲೆ ಪ್ರತಿ ಒಂದೇ ದಿನ ಒಂದೇ ಥರದ್ದು ಯಾವುದು ಕೊಡ್ತಾಯಿಲ್ಲ. ಯಾಕೆಂತಂದರೆ ಪಾಪ ಅವರೇನೋ ಹಸುವಲ್ಲೇ ನಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಒಂದೇ ಥರದ್ದು ಕೊಡೋಕೆ ಹೋದರೆ ಅವ್ರಿಗೂ ನೋವಾಗುತ್ತೆ. ಹಾಗಾಗಿ ನಮ್ಮ ಕೈಲಿ ನಮ್ಮ ಏನು ನಾವು ತಂಡ ಇದ್ವಿ, ನಾವು ತಂಡದಿಂದಲೇ ಏನು ಸಹಾಯ ಆಗುತ್ತೆ ಅದನ್ನು ನಾವು ಏನೇನು ಬದಲಾವಣೆ ಮಾಡ್ಬೋದು ಅನ್ನೋದನ್ನು ನಾವು ಮಾಡ್ತಾಯಿದ್ವಿ. ಜೊತೆಗೆ ಇನ್ನೇನು ಏನಂತ ಅಂದರೆ ಇದು ನನ್ನ ಪ್ರಕಾರ ಈಗ ಇನ್ನೂ 14 ತನಕ ಇದು ಇರುತ್ತೆ. 14 ತನಕನೂ ನಾವು ಎಷ್ಟು ಜನಕ್ಕೆ ದಿನಕ್ಕೆ 600 ಜನಕ್ಕೆ ಊಟ ಕೊಡ್ತಾ ಇದ್ದೀವಿ, ಅದನ್ನು 14 ತಾರೀಕು ಮುಂದುವರಿಸ್ತೀವಿ. ಜೊತೆಗೆ ಸರ್ಕಾರದಿಂದ ಮತ್ತೆ ಏನಾದರೂ ಮತ್ತೆ ಇಂಥ ಪರಿಸ್ಥಿತಿ ಬಂದರೆ ಅದಕ್ಕೂ ನಾವು ಸಿದ್ಧವಾಗಿದ್ವಿ. ಯಾಕೆಂತಂದರೆ ನಮಗೆ ಒಂದು ಶಕ್ತಿ ಇದೆ, ನಮ್ಮ ಎಕ್ಸ್ಚೇಂಜ್ ಚಾನಲ್ ಇದೆ, ನನ್ನ ಅಭಿವ್ಯ ಗ್ರೂಪ್ ಇದೆ, ಮತ್ತು ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ನಮಗೆ ಶಕ್ತಿ ಇದೆ. ನಮ್ಮ ಮೂವರು ಒಂದು ಮೂರು ಜನಕ್ಕೂ ನಮಗೆ ಅನೇಕ ದಾನಿಗಳು ಕೊಡ್ತಾಯಿದ್ದಾರೆ. ಹಾಗಾಗಿ ನಮಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ನನಗೆ ತುಂಬ ಜನ ಇದ್ದಾರೆ. ಈಗ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇವತ್ತು ಅಲ್ಲಿ ಸಾವಿರಾರು ಜನ ಇದ್ದಾರೆ. ಅವ್ರನ್ನ ಕೆಲವರುಗಳು ಊಟ ಇಲ್ಲ. ಹಾಗಾಗಿ ರಾತ್ರಿ ಹೊತ್ತು ಯಾವುದೇ ಕಾರಣಕ್ಕೂ ಊಟ ಇಲ್ಲದೆ ಮಲಗಬಾರ್ದು ಅನ್ನೋದು ನಮ್ಮ ಮುಖ್ಯ ಉದ್ದೇಶ. ಜೊತೆಗೇನು ಅಂತಂದರೆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇವಾಗ ಒಂದು 50 ಕಳಿಸ್ತಾ ಇದ್ದೀವಿ. ನಮ್ಮ ಕೈಲಿ 50 ಆಗ್ತಾ ಇದೆ, 50 ಕಳಿಸ್ತಾ ಇದ್ದೀವಿ. ಯಾಕೆಂದರೆ ಇಲ್ಲಿ ಸಿಟಿ ಒಳಗೆ ತುಂಬ ಕೊಡ್ತಾರೆಂದ್ರೆ ಆಜಾದ್ ರೋಡ್ ಹೊಂದರಲ್ಲಿ 150 200 ಜನ ಇದ್ದಾರೆ. ಅಲ್ಲಿ ಲಾಡ್ಜ್ ಇದೆ, ಆ ಲಾಡ್ಜ್ಗಳ ಮಾಲೀಕರು ಅವ್ರನ್ನ ಖಾಲಿ ಮಾಡ್ಸೋಕ್ಕೆ ಹೇಳಿ ಮಾಡ್ತಾಯಿದ್ರು. ಅವ್ರಿಗೂ ಹೇಳಿ ನೀವು ಖಾಲಿ ಮಾಡಿಸಿದ್ರೆ ನಿಮ್ಮ ಮೇಲೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ನಿಮ್ಮ ಕ್ರಮ ಜರುಗಿಸಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಅವ್ರಿಗೂ ನಾವು ವಾರ್ನ್ ಮಾಡಿದ್ದೀವಿ. ಹೆಚ್ಸಿಎನ್ ನ್ಯೂಸ್ನ ಮುಖ್ಯಸ್ಥರಾದ ಚಂದ್ರಶೇಖರ್ ಮಾತನಾಡಿ, ಇಂತಹ ಮಾನವೀಯತೆಯ ಕಾರ್ಯಗಳಿಗೆ ನಮ್ಮ ಬೆಂಬಲ ಸದಾ ಇದ್ದೇ ಇರುತ್ತದೆ. ಸತೀಶ್ ಪಟೇಲ್ ಬಂದು ಈ ರೀತಿಯ ಕೆಲಸ ಮಾಡುವುದಾಗಿ ತಿಳಿಸಿದ ತಕ್ಷಣ ನಾವೆಲ್ಲರೂ ಅವರಿಗೆ ನೆರವು ನೀಡಿದ್ದೇವೆ ಎಂದು ತಿಳಿಸಿದರು. ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂಥ ಸತೀಶ್ ಪಟೇಲ್ ಅವರು ಕೂಡ ನಮ್ಮ ಎಸ್ಸಿಎನ್ ಬಳಗದಲ್ಲಿ ಅವರು ಕೂಡ ಕೇಬಲ್ ಆಪ್ರೇಟರ್ ಆಗಿದ್ದಾರೆ, ಹಾಗೂ ನಮ್ಮ ಸಂಘದ ಸದಸ್ಯರು ಕೂಡ ಆಗಿದ್ದಾರೆ. ಅವ್ರು ಒಂದೇ ಮಾತು ಹಿಂಗೆ ಬಂದು ಬಡವರಿಗೆಲ್ಲ ಊಟ ಹಾಕೋಣ, ಹಿಂಗಾಗಿದೆ ಅಂತ ಹೇಳಿದಾಗ ಎಸ್ಸಿಎನ್ ನಮ್ಮ ಸಂಸ್ಥೆ ಏನಿದೆ ಅವ್ರ ಜೊತೆ ಕೈ ಜೋಡಿಸಿ ನಾವು ಇದ್ದೀವಿ ನಿಮ್ಮ ಹಿಂದೆ, ನೀವು ಮಾಡಿ ಸತೀಶ್ ಪಟೇಲ್ರೆ ಅಂತ ಹೇಳಿ ಅವ್ರಿಗೆ ನಾವು ಇದು ಮಾಡಿದ್ದೀವಿ. ತುಂಬ ಚೆನ್ನಾಗಿ ಇದನ್ನು ಕರ್ತವ್ಯನ ನಿರ್ವಹಿಸ್ತಾ ಇದ್ದಾರೆ. ಇದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೂ ಕೂಡ ಇಷ್ಟಪಡ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಕರವೇ ಜಿಲ್ಲಾ ಉಪಾಧ್ಯಕ್ಷ ಶಕೀಬ್, ಹಬೀಬಿಯಾ ಗ್ರೂಪ್ಸ್ನ ತಾರು ಹಾಗೂ ಇನ್ನಿತರೆ ಸದಸ್ಯರಾದ ರವಿ, ವಿಜಯ್, ದಿನೇಶ್, ಗಣೇಶ್, ನಂಜುಂಡ ಸಹಾಯ ಹಸ್ತ ಚಾಚಿದ್ದಾರೆ.
ಕರ್ನಾಟಕದಲ್ಲಿ ಕೊರೋನಾ ಪ್ರಕರಣಗಳು 100 ಗಡಿ ದಾಟಿದೆ. ಸದ್ಯಕ್ಕೆ ಏಪ್ರಿಲ್ 14 ರವರೆಗೆ ಲಾಕ್ಡೌನ್ ಇರಲಿದೆ.